ಜೀವನದಲ್ಲಿ ಏನನ್ನಾದರೂ ಸಾಧಿಸಲೇಬೇಕು ಎಂದು ಕನಸನ್ನು ಕಾಣುತ್ತಿರುವ ಕನಸುಗಾರರಿಗೆ ನಮ್ಮ ಮಿಲಿಯನ್ ಡ್ರೀಮ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಾವು ನಾಟಕವನ್ನು ನೋಡಬೇಕು ಅಂದರೆ ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ತೇವೆ, ಆದರೆ ಸಿನಿಮಾ ನೋಡಬೇಕು ಅಂದರೆ ಹಿಂದಿನ ಸಾಲಿನಲ್ಲಿ ಕುಳಿತುಕೊಳ್ತೇವೆ. ಈ ಮುಂದೆ ಹಿಂದೆ ಅನ್ನೋದು ಕ್ಷಣಿಕ. ಸೋಪನ್ನು ತಯಾರಿಸೋಕೆ ಎಣ್ಣೆ ಬೇಕು, ಅದೇ ಕೈಗೆ ಅಂಟಿದ ಎಣ್ಣೆಯನ್ನು ತೆಗಿಬೇಕು ಅಂದರೆ ಅದಕ್ಕೆ ಸೋಪು ಬೇಕು. ವಿಚಿತ್ರವಾಗಿದೆ ಅಲ್ವಾ? ಜೀವನ ಸಹ ಹೀಗೇನೆ. ಸಮಸ್ಯೆ ಬಂದಿದೆ, ಜೀವನ ಹಾಳಾಗೋಯ್ತು ಅಂತ ಯಾವತ್ತೂ ನಾವು ಅಂದ್ಕೋಬಾರ್ದು. ಅದನ್ನು ಸಾಲ್ವ್ ಮಾಡೋಕೆ ಎಲ್ಲ ವಿಧದಲ್ಲೂ ಪ್ರಯತ್ನವನ್ನು ಮಾಡಬೇಕು. ಈ ಪ್ರಪಂಚದಲ್ಲಿ ಇಬ್ಬರೇ ಇಬ್ಬರು ಹೆಚ್ಚು ಆನಂದದಿಂದ ಇರ್ತಾರೆ. ಅವರು ಯಾರಂತ ಕೇಳಿದ್ರೆ ಒಬ್ಬರು ಹುಚ್ಚರು, ಇನ್ನೊಬ್ಬರು ಚಿಕ್ಕ ಮಕ್ಕಳು. ಗುರಿಯನ್ನು ಮುಟ್ಟಬೇಕು ಅಂದರೆ ಹುಚ್ಚುತನ ಬೇಕೇ ಬೇಕು. ಸಾಧಿಸಿದ ಗುರಿಯನ್ನು ಆನಂದಿಸಬೇಕು ಅಂದರೆ ಚಿಕ್ಕ ಮಕ್ಕಳಾಗಿ ಬಿಡಬೇಕು. ಬೀಗದ ಜೊತೆ ಬೀಗದ ಕೈ ಸಹ ತಯಾರಾಗುತ್ತೆ. ಒಂದಿಲ್ಲ ಅಂದರೆ ಇನ್ನೊಂದು ತಯಾರಾಗಲ್ಲ. ಹಾಗೆಯೇ ಪರಿಹಾರ ಇಲ್ಲದೇ ಇರೋ ಸಮಸ್ಯೆಯೂ ಬರೋದೇ ಇಲ್ಲ. ಬುಲೆಟ್ಗಿಂತ ಶಕ್ತಿಯುತವಾದದ್ದು ಮಾತು. ಒಂದು ಮಾತಿನಿಂದ ಸಂಬಂಧವನ್ನು ಮುರಿದು ಹಾಕಬಹುದು, ಒಂದೇ ಮಾತಿನಿಂದ ಹೊಸ ಸಂಬಂಧವನ್ನು ಬೆಳೆಸಬಹುದು. ಮನುಷ್ಯ ಸಮಾಜದಲ್ಲಿ ಸೂಜಿಯ ರೀತಿ ಬದುಕಬೇಕು, ಕತ್ತರಿಯ ರೀತಿಯಲ್ಲ. ಸೂಜಿ ಯಾವಾಗಲೂ ಜೋಡಿಸೋ ಕೆಲಸವನ್ನು ಮಾಡ್ತದೆ, ಆದರೆ ಕತ್ತರಿ ಯಾವಾಗಲೂ ಬೇರೆ ಮಾಡುವ ಕೆಲಸವನ್ನು. ನಿಜಾನ ಬದಲಾಯಿಸೋ ಶಕ್ತಿ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ, ಆದರೆ ಪ್ರಪಂಚನ್ನೇ ಬದಲಾಯಿಸೋ ಶಕ್ತಿ ಈ ನಿಜಕ್ಕೆ ಇದೆ. ನೀವು ಸಂತೋಷವಾಗಿದ್ದೀರಿ ಅಂದರೆ ನಿಮಗೆ ಸಮಸ್ಯೆಗಳಿಲ್ಲ ಅಂತ ಅಲ್ಲ, ಅದನ್ನು ಎದುರಿಸೋ ಶಕ್ತಿ ನಿನಗಿದೆ ಅಂತ ಅರ್ಥ. ನಿನಗೆ ಆ ಸಮಸ್ಯೆಯನ್ನು ಎದುರಿಸಿ ಮುಂದೆ ಸಾಗುವ ಶಕ್ತಿ ಇದೆ ಎನ್ನುವ ಕಾರಣಕ್ಕೆ ಆ ಸಮಸ್ಯೆ ನಿನಗೆ ಬಂದಿರುತ್ತೆ. ಸಮಸ್ಯೆಗಳಿಗೆ ಹೆದರುವ ಮುನ್ನ ಅಕ್ಕಪಕ್ಕದಲ್ಲಿರುವ ಜನರನ್ನು ನೋಡಿ. ಈ ಪ್ರಪಂಚದಲ್ಲಿ ಕೋಟ್ಯಾಂತರ ಲಕ್ಷಾಂತರ ಜನರು ನಿಮಗಿಂತ ಹೆಚ್ಚು ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಕೆಲವರಿಗೆ ಕೈ ಕಾಲುಗಳೇ ಇಲ್ಲ, ಕಣ್ಣು ಕಿವಿಗಳೇ ಇಲ್ಲ, ಆದರೂ ಕೂಡ ಅವರು ನಾವು ಬದುಕಬೇಕು, ಎದ್ದು ಜಯಿಸಬೇಕು ಎಂದು ಕಷ್ಟಪಟ್ಟು ತಮಗೆ ಸಾವಿರಾರು ನೂರಾರು ಕಷ್ಟಗಳಿದ್ದರೂ ಅವನ್ನೆಲ್ಲ ಎದುರಿಸುತ್ತಾ ಬದುಕುತ್ತಿದ್ದಾರೆ. ಅಂಥವರಿಗೆಲ್ಲ ಹೋಲಿಸಿದರೆ ನಮಗಿರುವ ಕಷ್ಟಗಳು ಅದರೆದುರು ಏನೇನೂ ಅಲ್ಲ, ಕೇವಲ ತೃಣಕ್ಕೆ ಸಮ. ಸ್ನೇಹಿತನನ್ನು ನಿನ್ನ ಕಷ್ಟದ ಪರಿಸ್ಥಿತಿಯಲ್ಲಿ, ಯೋಧನನ್ನು ಯುದ್ಧದ ಪರಿಸ್ಥಿತಿಯಲ್ಲಿ, ದೊಡ್ಡ ವ್ಯಕ್ತಿಯನ್ನು ಅವರ ವಿನಯದಲ್ಲಿ, ಮಡದಿಯನ್ನು ಬಡತನದಲ್ಲಿ ಪರೀಕ್ಷಿಸಬೇಕು. ಮಾಡಿದ ತಪ್ಪಿಗೆ ಕ್ಷಮಾಪಣೆ ಕೇಳೋನು ಧೈರ್ಯವಂತ, ತಪ್ಪು ಮಾಡಿದವನನ್ನು ಕ್ಷಮಿಸುವವನು ಬಲವಂತನು. ಕಷ್ಟ ಎಲ್ಲರಿಗೂ ಶತ್ರುವೆ, ಆದರೆ ಕಷ್ಟಗಳನ್ನು ಸಹ ನಗು ನಗುತ್ತಾ ಎದುರಿಸಿದರೆ ಅದು ಸುಖವಾಗಿ ನಿನ್ನನ್ನು ಪ್ರೀತಿಸುತ್ತದೆ. ಸೋಲದವನಿಗೆ ಅನುಭವ ಬರೋದೇ ಇಲ್ಲ, ಅನುಭವವಿಲ್ಲದವನಿಗೆ ಜ್ಞಾನ ಬರೋದಿಲ್ಲ. ಗೆದ್ದಾಗ ಗೆಲುವನ್ನು ಸ್ವೀಕರಿಸು, ಸೋತಾಗ ಅದು ಕಲಿಸಿದ ಪಾಠವನ್ನು ಕಲಿ. ಸೋತು ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಾಗ ಆ ಸೋಲು ಕಲಿಸಿದ ಪಾಠವನ್ನು ನೆನಪಿಸಿಕೊ. ಅದರಿಂದ ನೀನು ಏನು ಮಾಡಿದರೆ ಗೆಲ್ಲುತ್ತೀಯ ಎನ್ನುವುದು ನಿನಗೆ ತಿಳಿಯುತ್ತದೆ, ಆಗ ನೀನು ಗೆದ್ದೇ ಗೆಲ್ಲುತ್ತೀಯ. ಎಲ್ಲರಿಗೂ ದಿನಕ್ಕೆ ಇರೋದು ಕೇವಲ 24 ಗಂಟೆಗಳೇ. ಗೆಲ್ಲುವವನು ಆ 24 ಗಂಟೆಗಳು ಕಷ್ಟ ಪಡುತ್ತಿರುತ್ತಾನೆ, ಆದರೆ ಸೋತವನು ಆ 24 ಗಂಟೆಗಳು ಕೂಡ ಏನನ್ನ ಕಷ್ಟಪಟ್ಟು ಮಾಡಬೇಕು ಎಂದು ಆಲೋಚಿಸುತ್ತಾ ಇರುತ್ತಾನೆ. ಅಷ್ಟೇ ವ್ಯತ್ಯಾಸ. ಗೆಲ್ಲಬೇಕು ಎನ್ನುವ ಕಸಿ, ಗೆಲ್ಲುತ್ತೇನೆ ಎನ್ನುವ ನಂಬಿಕೆ, ನಿರಂತರ ಪರಿಶ್ರಮ, ಈ ಮೂರೇ ನಿನ್ನನ್ನು ಗೆಲುವಿನ ಸಮೀಪ ಸೇರಿಸುವ ಸಾಧನಗಳು. ನಾನು ಗೆಲ್ಲೋದರಲ್ಲಿ ಸೋತಿರಬಹುದು, ಆದರೆ ಪ್ರಯತ್ನಿಸೋದರಲ್ಲಿ ಗೆಲ್ಲುತ್ತಿದ್ದೇನೆ. ಪ್ರಯತ್ನ ಪಡುತ್ತಾ ಗೆಲ್ಲುತ್ತೀನಿ, ಗೆದ್ದೆ ತೀರುತ್ತೀನಿ. ಗೆಲುವು ಮತ್ತು ಸೋಲುಗಳು ಈ ಜೀವನದ ಅವಿಭಾಜ್ಯ ಅಂಗಗಳು. ಸೋಲು ಮತ್ತು ಗೆಲುವುಗಳು ನಮ್ಮ ಪ್ರಯತ್ನದಲ್ಲಿ ಬಂದೇ ಬರುತ್ತದೆ, ಆದರೆ ಯಾರು ಪ್ರಯತ್ನವನ್ನೇ ಪಡುವುದಿಲ್ಲವೋ ಅವನು ನಿಜವಾಗಿಯೂ ಸೋತಂತೆ.
ತಮ್ಮ ಪರಿಶ್ರಮದಿಂದ ಬೆಳೆದವರಿಗೆ ಆತ್ಮವಿಶ್ವಾಸ ಇರುತ್ತೆ ವಿನಃ ಅಹಂಕಾರವಿರುವುದಿಲ್ಲ. ಏನಂತೀರಾ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕನ್ನು ಮಾಡಿ. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಮಿಲಿಯನ್ ಡ್ರೀಮ್ಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಎಂದು ಕನಸನ್ನು ಕಾಣುತ್ತಿರುವ ಕನಸುಗಾರರಿಗೆ ಈ ವಿಡಿಯೋ ಸ್ಫೂರ್ತಿಯಾಗಲಿ ಎನ್ನುವುದೇ ನಮ್ಮ ಆಶಯ. ಧನ್ಯವಾದ.